ಮಿಜೋರಾಂನ ಫಲಿತಾಂಶವನ್ನು ನಾಳೆಗೆ ಕೇಂದ್ರ ಚುನಾವಣಾ ಆಯೋಗ ಅಂದರೆ ಸೋಮವಾರಕ್ಕೆ ಮುಂದೂಡಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರ್ದು ಭಾನುವಾರ ಆಗಿರೋದ್ರಿಂದ. ಮತ್ತೊಂದು ಕಡೆ ಅಲ್ಲಿ ಹೆಚ್ಚಿನ ಕ್ರೈಸ್ತ ಮತ ಬಾಂಧವರು ಇರೋದ್ರಿಂದ ಇವತ್ತು ಚರ್ಚ್ನಲ್ಲಿ ವಿಶೇಷ ಪೂಜೆಗಳು, ಹೀಗಾಗಿ ಮಿಜೋರಾಂ ಫಲಿತಾಂಶ ಮುಂದೂಡಿದೆ. ಇದೀಗ ಭಾರಿ ಕುತೂಹಲವನ್ನು ಕೆರಳಿಸಿರೋದು ತೆಲಂಗಾಣ, ರಾಜಸ್ಥಾನ, ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢ. ಈ ನಾಲ್ಕು ರಾಜ್ಯಗಳ ಫಲಿತಾಂಶ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಹೊರಬೀಳುತ್ತೆ. ಮತದಾರ ಪ್ರಭುವಿನ ಮನದಾಳ ಏನು, ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ? ಈಗಾಗಲೇ ಸ್ಟ್ರಾಂಗ್ ರೂಮ್ ಕೂಡ ಓಪನ್ ಆಗಿದೆ, ಕೆಲವೇ ಕ್ಷಣಗಳಲ್ಲಿ ಮತ ಎಣಿಕೆ ಕಾರ್ಯ ಆರಂಭ, ಜೊತೆಯಲ್ಲಿ ಅಂಚೆ ಮತದಾನ ಪ್ರಕ್ರಿಯೆ ಕೂಡ ಇದೀಗ ಆರಂಭವಾಗಿದೆ. ಸನತ್ ಕುಮಾರ್ ಅವರೇ, ಹೇಳಿ, ಏನು ಈ ಸಲ ಫಲಿತಾಂಶ? ಪ್ರಧಾನಿ ಮೋದಿಯವರ ಹ್ಯಾಟ್ರಿಕ್ ಸಾಧನೆಗೆ ಒಂದು ರೀತಿಯ ದಿಕ್ಸೂಚಿ ಇದು. ಇದಕ್ಕಿಂತ ಮುಂಚೆ ನಾನೇನು ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ವಾಜಪೇಯಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಹೇಳಿದ್ರ ಮಾತು, ಅಂಧೇರ ಚಟೆಗ ಕಮಲ್ ಕಿಲೆಗ ಅಂತ ಹೇಳಿ, ದಿಸ್ ಇಸ್ ದ ಬ್ಲೂಮಿಂಗ್ ಟೈಮ್. ನಮ್ಮ ಏನಿದೆಯಲ್ಲ ಬಿಜೆಪಿ ಪಕ್ಷಕ್ಕೆ ಒಂದು ಬ್ಲೂಮಿಂಗ್ ಟೈಮ್. ಪಂಚರಾಜ್ಯಗಳು ಹೌದು, ಅದರಲ್ಲಿ ಒಂದು ರಾಜ್ಯ ನಾಳೆ ಮಿಜೋರಾಂ, ಅವರು ಸೆವರಲ್ ರಿಕ್ವೆಸ್ಟ್ ಬಂದಿರೋದ್ರಿಂದ ನಾಳೆಗೆ ಶಿಫ್ಟ್ ಆಗಿದೆ. ಅದೇ ರೀತಿಯಲ್ಲಿ ಈಗ ಮೂರು ರಾಜ್ಯಗಳನ್ನು ತಗೊಂಡ್ರೆ, ಒಂದು ಮಧ್ಯಪ್ರದೇಶ, ರಾಜಸ್ಥಾನ ಮತ್ತೆ ಛತ್ತೀಸ್ಗಢ ಮೂರನ್ನ ತಗೊಂಡ್ರೆ ಬಿಜೆಪಿಗೆ ಪೂರಕವಾದ ವಾತಾವರಣ ಮೂರು ಕಡೆಯಲ್ಲಿದೆ. ತೆಲಂಗಾಣದಲ್ಲಿ ನಾವು ಏನ್ ಗೇನ್ ತಗೊಂತೀವೋ ಅದೇ ನಮ್ಗೆ ಇಂಪಾರ್ಟೆಂಟ್. ಈ ಸತಿ ಏನ್ ನಾವು ಗೇನ್ ತಗೊಂತೀವೋ ಅದೇ ನಮ್ಗೆ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಹಿಂದಿನ ಕಾಲದೆಲ್ಲ ಚುನಾವಣೆಯಲ್ಲೂ ನಾವಲ್ಲಿ ನೆಲೆ ನಿಲ್ಲಿಕ್ಕಾಗಿಲ್ಲ, ಇಲ್ಲಿ ಎಕ್ಸ್ಪೆಷಲಿ ತೆಲಂಗಾಣದಲ್ಲಿ ನಮಗೆ ನೆಲೆ ನಿಲ್ಲಿಕ್ಕಾಗಿಲ್ಲ. ಅದರಲ್ಲೂ ಸಮೇತ ನಮ್ಮಲ್ಲಿ ಏನ್ ಬಿಜೆಪಿ ಏನಿದೆ, ಈ ಸತಿಯಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಪ್ರೊಜೆಕ್ಟ್ ಮಾಡಿದೀವಿ. ಮೋದಿಯವರು ರ್ಯಾಲಿಗಳನ್ನ ಮಾಡಿದಾರಲ್ಲಿ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ನಮ್ಮ ಮೂರು ರಾಜ್ಯಗಳೇನಿದಾವಲ್ಲ, ಎಕ್ಸಿಟ್ ಪೋಲಲ್ಲೂ ಕೆಲವೊಂದರಲ್ಲಿ ಅತಂತ್ರ ಅಂತ ಹೇಳಿದ್ದಾರೆ, ಕೆಲವೊಂದರಲ್ಲಿ ಬಿಜೆಪಿಗೆ ಕ್ಲೀನ್ ಸ್ವೀಪ್ ಅಂತಕ್ಕಂಥದ್ದು ಹೇಳಿದ್ದಾರೆ. ಮಧ್ಯಪ್ರದೇಶದ ವಿಚಾರವನ್ನು ತಗೊಂಡ್ರೆ, ಅಲ್ಲಿ ಏನಾಗ್ತಾ ಇದೆ ಅಂತಕ್ಕಂಥದ್ದು ಗೊತ್ತು. ಕಮಲ್ನಾಥ್ ಅವರ ಆಡಳಿತ ಮಾಡಲಿಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಮತ್ತು ಅದ ನಂತರ, ಯಾಕೆಂದರೆ ಹಿಂದಿನ ಎಲೆಕ್ಷನಲ್ಲಿ ನಮಗೆ ಕ್ಲಿಯರ್ ಮ್ಯಾಂಡೇಟನ್ನು ಕೊಟ್ಟಿರಲಿಲ್ಲ. ಹೌದು, ಕ್ಲಿಯರ್ ಮ್ಯಾಂಡೇಟ್ ಇಲ್ದೇ ಅವ್ರದ್ದು ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಅದಾದ ನಂತರದಲ್ಲಿ ಮುಂದೇನಾಯಿತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಅದಾದ ನಂತರದಲ್ಲಿ ಈ ಎಲೆಕ್ಷನ್ ತುಂಬ ಕುತೂಹಲ ಮೂಡಿಸಿದೆ. ಒಂದು, ಇಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ಇವರು ಏನು ಈಗ ಮುಂದಿನ ಸಿಎಂ ಕ್ಯಾಂಡಿಡೇಟ್ ಅಂತ ಹೇಳಿ ಅಲ್ಲಿ ಪ್ರೊಜೆಕ್ಷನ್ ಮಾಡಿದ್ದಾರೆ. ಅದ್ರ ಜೊತೆಗೂ ಕಾಂಪಿಟೇಷನ್ ಇದೆ ಇಲ್ಲ ಅಂತ ನಾವು ಹೇಳಲ್ಲ. ರಾಜಸ್ಥಾನದಲ್ಲೂ ಅಷ್ಟೇ, ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ತಿದ್ದುಕೊಳ್ಳುವಂಥ ಒಂದು ಪ್ರಯತ್ನಗಳನ್ನು ಮಾಡಿದ್ದೀವಿ. ಈ ಸತಿ ಬರ್ತೀವಿ ಅಂತಕ್ಕಂಥ ಒಂದು ಆಸೆನೂ ಹೊಂದಿದ್ದೀವಿ. ರಾಜಸ್ಥಾನದಲ್ಲೂ ನಾವು ಬರ್ತೀವಿ ಅಂತಕ್ಕಂಥದ್ದು. ಮತ್ತು ನಮ್ಮದು ಬಿಜೆಪಿ ಇರ್ತಕ್ಕಂಥದ್ದು ಏನೇ ಗೆಲುವು ಇದ್ದರೂ ಸಮೇತ ಅದು ನಮ್ಮ ಕಾರ್ಯಕರ್ತರ ಗೆಲುವು. ಅದೇ ರೀತಿ ನೀವು ಇದನ್ನು ತಗೊಂಡವಾಗ ಎಲ್ಲೋ ಸೋಲುಗಳು ಆಗ್ತವೆ, ಸೋಲಿಗೆ ನಾವೇನು ಹತಾಶರಾಗಿಲ್ಲ. ಯಾಕೆಂದರೆ ನಾವು ಕರ್ನಾಟಕ ರಾಜ್ಯದ ಎಲೆಕ್ಷನ್ ನೋಡಿದ್ವಿ, ನಾವು ತುಂಬ ಹೋಪ್ಸ್ಗಳು ಇಟ್ಕೊಂಡಿದ್ವಿ ಅಂತ ಸಂದರ್ಭದಲ್ಲಿ ನಾವು. ಆದರೆ ನಾವು ಜನ ಕೈ ಬಿಟ್ಟಿಲ್ಲ ನಮ್ಮನ್ನು. ಅಲ್ಲೂ ಸಮೇತ ನಾವು 36-37% ಓಟನ್ನು ಏನು ತಗೋಬೇಕಾಗಿತ್ತು ಅದನ್ನು ನಾವು ತಗೊಂಡಿದ್ದೀವಿ. 66 ಶಾಸಕರು ಏನಿದ್ದಾರೆ ಅವರು ಗೆದ್ದು ಬಂದಿದ್ದಾರೆ ಅಂತಕ್ಕಂಥದ್ದು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲೊಂದು ಕಡೆ ಕೇಂದ್ರ ಸಚಿವರಾಗಿರುವಂಥ ಶೋಭಾ ಕರಂದ್ಲಾಜೆ ಅವರು ಮಾತಾಡ್ತಾ, ನಾವೇನು ಪಂಚರಾಜ್ಯ ಚುನಾವಣೆ ಫಲಿತಾಂಶವನ್ನು ತುಂಬ ಗಂಭೀರವಾಗಿ ತೆಗೆದುಕೊಂಡಿಲ್ಲ, ಏನೋ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟೇ ಬೇರೆ, ಪಾರ್ಲಿಮೆಂಟೇ ಬೇರೆ, ನಮಗೆ ಪಾರ್ಲಿಮೆಂಟ್ಗೆ ಅಸೆಂಬ್ಲಿ ಎಲೆಕ್ಷನ್ ರಿಸಲ್ಟ್ ಯಾವುದೇ ರೀತಿ ಇಂಪ್ಯಾಕ್ಟನ್ನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಹಾಗೆ ತೀರಾ ಅದನ್ನ ನೆಗ್ಲೆಕ್ಟ್ ಮಾಡ್ಲಿಕ್ಕೂ ಆಗಲ್ಲ, ಅಥವಾ ತೀರಾ ಅದನ್ನ ಕನ್ಸಿಡರ್ ಮಾಡ್ಲಿಕ್ಕೂ ಆಗಲ್ಲ. ಎಲ್ಲ ಕಡೆ ಕಾಂಗ್ರೆಸ್ ಪಕ್ಷಗಳಿಗೆ ಯಾವ ರೀತಿ ಆಹಾರ ಅಂದ್ರೆ, ಶೋಭಾ ಕರಂದ್ಲಾಜೆ ಅವರ ಹೇಳಿಕೆ ಎಲ್ಲ ಒಂದ್ ಕಡೆ ರಿಸಲ್ಟ್ ಗೆ ಮೊದಲೇ ಸೋಲನ್ನ ಒಪ್ಕೋತಾ ಇದ್ದಾರೆ ಪಂಚರಾಜ್ಯ ಚುನಾವಣೆ. ಸರ್, ಅದು ಕರೆಕ್ಟ್, ಅವರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ಸೆಕೆಂಡ್ರಿ. ಆದ್ರೆ ಇಲ್ಲಿ ಇವ್ರು ಬಂದಿರತಕ್ಕಂಥದ್ದು ಯಾವ ರೀತಿಯಲ್ಲಿ ಇವ್ರು ಪ್ರತಿಯೊಂದು ಎಲೆಕ್ಷನ್ ಜಯಗಳಿಸ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ನಾವು ನೋಡ್ಬೇಕು. ಫ್ರೀ ಬೀಸ್ ಅದನ್ನ ಕೊಡ್ತೀನಿ, ನನಗೂ ಫ್ರೀ, ನಿನ್ಗೂ ಫ್ರೀ, ಮಹೋದಯಪ್ಪ ನಿಂಗೂ ಫ್ರೀ ಅಂತ ಹೇಳ್ಕೊಂಡು ಬರ್ತಾ ಹೋದ್ರು. ಇದು ನಿಮ್ಮ ರಾಜ್ಯಗಳ ವಿಚಾರವಾಗಿ ತಗೊಂಡವಾಗ ಸಮ್ ಎಕ್ಸ್ಟೆಂಟ್ ಇಟ್ ಈಸ್ ಓಕೆ, ಆದ್ರೆ ದೇಶದ ವಿಚಾರ, ದೇಶದ ಭದ್ರತೆ, ದೇಶದ ಎಕಾನಮಿನ ನೋಡ್ಕೊಂಡವಾಗ ಈ ರೀತಿಯಾಗಿ ದೇಶಕ್ಕೆ ಫ್ರೀ ಬೀಸ್ ಅನ್ನ ಕೊಡ್ತಕ್ಕಂಥದ್ದು ದೊಡ್ಡ ಇದೇನೋ ಅಪರಾಧ ಆಗೋಗ್ಬಿಡುತ್ತೆ. ಆಮೇಲೆ ಅಪರಾಧ ಅಂತ ಹೇಳಕ್ ಹೋಗಲ್ಲ ನಾನು, ಇದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಮುಂದಿನ ಎಕನಾಮಿಕ್ ಕ್ರೈಸಿಸ್ ಅಂತ ತಗೊಂಡವಾಗ ಇದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಈಗ ಇರ್ತಕ್ಕಂಥ ವಿಚಾರದಲ್ಲಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಪಂಚರಾಜ್ಯ ಚುನಾವಣೆನ
ಅದರದೇ ಆದ ಇಂಪ್ಯಾಕ್ಟ್ಗಳಿರ್ತವೆ. ನಮ್ಮದೇ ರಾಜ್ಯ ಸರ್ಕಾರದಲ್ಲಿ ನಮ್ಮದೇ ಪಕ್ಷಗಳಿದ್ದವಾಗ ಎಲೆಕ್ಷನ್ಗಳನ್ನು ಫೈಟ್ ಮಾಡೋದು ಈಸಿ ಆಗುತ್ತೆ. ಸ್ವಲ್ಪ ಎಲ್ಲೋ ಒಂದು ಕಡೆ ನಾವು ಪಾಸಿಟಿವ್ ವೈಬ್ಸ್ ಇರುತ್ತೆ, ಕಾರ್ಯಕರ್ತರಲ್ಲಿ ಉರುಪು ಇರುತ್ತೆ, ಆ ರೀತಿ ವಿಚಾರಗಳನ್ನು ಹೇಳಿದ್ದಾರೆ. ಅದರ ನಂತರದಲ್ಲಿ ಇವರು ಯಾವ ಕಂಟೆಸ್ಟಲ್ಲಿ ಹೇಳಿದರು ಅಂತಕ್ಕಂಥದ್ದು ನಮಗಷ್ಟು ಗೊತ್ತಿಲ್ಲ. ಯಾಕೆಂದರೆ ಇನ್ನೊಂದು, ಮೋದಿಯವರು ಸರ್ ಒಬ್ಬ ಪ್ರಧಾನಿ, ಪ್ರತಿಯೊಂದು ರಾಜ್ಯದ ಎಲೆಕ್ಷನ್ ನಡೆದಾಗಲೂ ಸಮೇತ ಪ್ರತಿಯೊಂದು ರ್ಯಾಲಿಯಲ್ಲಿ ಭಾಗವಹಿಸಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಥರ ಎಲ್ಲ ಪ್ಲೇಸ್ಗಳಿಗೆ ಹೋಗಿ ಪ್ರಚಾರ ಮಾಡಬೇಕು ಅಂತಕ್ಕಂಥದ್ದು ಯಾರಿಗೂ ಇಲ್ಲ ಸರ್. ಅವರು ತಮ್ಮ ಎಲ್ಲ ಬ್ಯುಸಿ ಶೆಡ್ಯೂಲಲ್ಲಿ ಅದಕ್ಕೋಸ್ಕರ ಟೈಮ್ ಇಟ್ಕೊಂಡು ಹೋಗಿ ಪ್ರಚಾರಗಳನ್ನು ಮಾಡ್ತಾ ಇದ್ದಾರೆ. ಅದರ ನಂತರದಲ್ಲಿ ಏನು ಈ ವಿರೋಧ ಪಕ್ಷಗಳು ಅಥವಾ ಕಾಂಗ್ರೆಸ್ ಏನಿದೆ ಇವ್ರ ಬಗ್ಗೆ ಎಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ.